गाइस एसीएन नमगे इन क्वेश्चन लिक्विडेशन मेले ओद्बिडती नोडिकोळ्ळि प्रकाश लिमिटेड वेंट इन टू लिक्विडेशन आन मार्च 2015 फॉलोइंग इनफॉर्मेशन इज अवेलेबल विद द लिक्विडेटर क्रेडिटर्स अमाउंटेड टू रुपीज 75,660 ऑफ विच 8,000 आर प्रिफरेंशियल अंद्रे 75,660 रुपीज 8,000 रुपीज प्रिफरेंशियल उळिदिद्देल्ल अनसेक्यूर्ड आगुत्ते उळिदिद्देल्ल एनागुत्ते अनसेक्यूर्ड आगुत्ते 6% debentures having floating charge on all assets of the company amounting to rupees 80,000. Debentures to be paid interest up to 30th of September 2015. The assets realized as follows: stock, plant, machinery, cash in hand. Debentures were paid off on 30th of September 15 with the interest. Liquidator's expenses amounted to rupees 1,902 and is to be given a remuneration of 3% on amount realized, 2% on amount distributed to unsecured creditors, excluding preferential creditors. Illu kuda enanta helidane? Excluding preferential. Andre commission kodbekadre naavu yenu include maadabardu? Preferential creditors na include maadabardu. Okay na? ಈಗ ನಮಗೆ ಫಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ಎಷ್ಟಿದೆ 500 ರುಪೀಸ್ ಇದೆ ಕರೆಕ್ಟಾ ಯಾವ್ಯಾವ ಅಸೆಟ್ಸ್ ಎಸ್ಎಫ್ ಸಿಕ್ಸ್ ಏನ್ ಮಾಡ್ತಾ ಇದೀವಿ ಸ್ಟಾಕ್ ಎಸ್ಎಕ್ಸ್ ಏನ್ ಮಾಡ್ತಾ ಇದೀವಿ 84,000 ಆಮೇಲೆ ಎಸ್ಸಿಕ್ಕೆ 60,600 ಆಮೇಲೆ ಅಷ್ಟೇ ಅಲ್ವಾ ಅಲ್ಲಿಗೆ ಟೋಟಲ್ 1,44,600 ಅಲ್ಲಿಗೆ ನಮ್ಮ ಹತ್ರ ಟೋಟಲ್ ಕ್ಯಾಶ್ ಇರೋದೆ 1,45,100 ಕ್ಯಾಶ್ ಇದೆ ಕರೆಕ್ಟಾ 1,45,100 ಕ್ಯಾಶ್ ಕರೆಕ್ಟಾ ಇಲ್ಲ ಕರೆಕ್ಟ್ ಈಗ ಅನ್ಸೆಕ್ಯೂರ್ಡ್ ಏನಮ್ಮ ಏನ ಡೌಟ್ ಇದೆಯಾ ಕೂಡಿಮ್ಮ ಏನ ಡೌಟ್ ಇದೆಯಾ ಇಲ್ಲ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದಾರೆ 5 + 6 = 11 ಇಲ್ಲೇ ಇದ್ದಾಳೆ ನೀನೇ ನಿನ್ ಪಕ್ಕದಲ್ಲಿ ಕುತ್ಕೊಂಡು ಹಿಂಗ ಆಗ್ಬಿಟ್ಟವಳೆ ಈಗ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದ್ದಾರೆ ಹೇಳಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಏನು ಇಲ್ಲ ಅಲ್ಲಿ ಏನು ಇಲ್ಲ ರೀ ಕರೆಕ್ಟಾ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 1,902 ರುಪೀಸ್ ಕೊಟ್ಟವ್ರೆ ಕರೆಕ್ಟಾ ಓದ್ ನನಗ್ ಜ್ಞಾಪಕ ಇದೆ ಕೇಳಿದ್ರೆ ನಿಮಗ್ ಜ್ಞಾಪಕ ಇದೆ ಹೌದಾ ಇಲ್ಲ ಲಿಕ್ವಿಡೇಷನ್ ರೆಮ್ಯುನರೇಷನ್ ಅವನ್ ಏನಂತ ಹೇಳಿದಾನಪ್ಪ 3% ಆನ್ ಅಮೌಂಟ್ ರಿಯಲೈಸ್ ಅಂದ್ರೆ 3% ಆನ್ ಅಸೆಟ್ಸ್ ರಿಯಲೈಸ್ ಸಿ ಟೋಟಲ್ ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳಿದಾನ ಅಮೌಂಟ್ ರಿಯಲೈಸ್ ಅಂದ್ರೆ ಬರೀ ಅಸೆಟ್ಸ್ ರಿಯಲೈಸ್ ಮಾತ್ರ ಕ್ಯಾಶ್ ಇನ್ಕ್ಲೂಡ್ ಮಾಡಬಾರದು ಅಮ್ಮ ನೋಡ್ಕೊಳ್ಳೋ ಏ ನೀ ಮಾತಾಡ್ಬಿಡುವ ಒಂದ್ ನಿಮಿಷ ಇರಮ್ಮ ಈಗ ನಾವು ಅಸೆಟ್ಸ್ ರಿಯಲೈಸ್ ಮೇಲೆ 3% ಅಂತ ಹೇಳಿದ್ರೆ ನಾವು ಯಾವ್ದೇ ಕಾರಣಕ್ಕೂ ಕ್ಯಾಶ್ ಅನ್ನ ಇನ್ಕ್ಲೂಡ್ ಮಾಡಬಾರದು ಯಾಕೆ ಅಂದ್ರೆ ಕ್ಯಾಶ್ ಆಲ್ರೆಡಿ ನಮ್ಮ ಹತ್ರ ಇರುತ್ತೆ ಅದನ್ನ ಏನ್ ಸೆಪರೇಟ್ ಆಗಿ ಸೇಲ್ ಮಾಡ್ತಾನ 500 ರೂಪಾಯಿ ಕೊಂಡ್ಕೊಡ್ರಿ ಅಂತಾನ ಇಲ್ಲ ಕ್ವಶನ್ ಅಲ್ಲಿ ಏನಾದ್ರೂ ಹೇಳಿದ್ರೆ ಏನು 3% ಆನ್ ಅಸೆಟ್ಸ್ ರಿಯಲೈಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳಿದಾಗ ಮಾತ್ರ ಕ್ಯಾಶ್ ನ ಇನ್ಕ್ಲೂಡ್ ಮಾಡಬೇಕು ಆವಾಗ ಮಾತ್ರ ನಾವು 1,45,100 ಮೇಲೆ ಮಾಡಬೇಕು ಏನು ಹೇಳಿದೆ ಇರೋದ್ರಿಂದ ನಾವು 1,44,600 ರುಪೀಸ್ ಮೇಲೆ ಮಾತ್ರ 3% ಮಾಡಬೇಕು ಎಷ್ಟು ಬರುತ್ತೆ 4,338 ಕ್ಲಿಯರ್ ನೆಕ್ಸ್ಟ್ ಈಸ್ 2% ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕರೆಕ್ಟಾ ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕ್ಲಿಯರ್ ಆಗಿ ಹೇಳಿದ್ದಾನೆ ವಿಚ್ ಈಸ್ ನಾಟ್ ಇನ್ಕ್ಲೂಡಿಂಗ್ ಪ್ರಿಫರೆನ್ಶಿಯಲ್ ಅಂತ ಹೇಳಿದ್ದಾನೆ ಇದನ್ನ ಆಮೇಲೆ ಮಾಡಿ ಡಿಬೆಂಚರ್ಸ್ ಎಷ್ಟು ಕೊಡ್ಬೇಕು ಹೇಳಿ ಡಿಬೆಂಚರ್ಸ್ಗೆ ಅವನೊಂದು ಪಾಯಿಂಟ್ ಹೇಳಿದಾನೆ ಏನಂದ್ರೆ ಒಂದ್ ನಿಮಿಷ ಎಲ್ಲರೂ ನೋಡ್ಕೊಳ್ಳಿ ದಯವಿಟ್ಟು ಈ ಪಾಯಿಂಟ್ ಇಂಪಾರ್ಟೆಂಟ್ ಇದನ್ನ ಏನಾದ್ರೂ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆಲ್ರಿಗೂ 5 ಮಾರ್ಕ್ಸ್ಗೆ 1 ಮಾರ್ಕು ಕೊಡಲ್ಲ ನಾನಾದ್ರೆ ಯಾಕೆಂದ್ರೆ ಇದೇ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಇದೆ ಇದು ನೋಡಿ ಕಂಪನಿ ಲಿಕ್ವಿಡೇಷನ್ ಆಗಿರೋದು 31st of March 2015 ಅಲ್ಲಿ ಕರೆಕ್ಟಾ ಈ ಡೇಟ್ ಅಲ್ಲೇ ಡಿಬೆಂಚರ್ಸ್ ಗೆ ದುಡ್ಡು ಕೊಟ್ಬಿಟ್ಟಿದ್ರೆ ಹೌದಾ ಅವ್ರಿಗೆ ಡಿಬೆಂಚರ್ಸ್ ಅಮೌಂಟ್ ಎಷ್ಟಿದ್ಯಪ್ಪ 80,000 ಕೊಟ್ಟು ಮನೆ ಕಳಿಸಬಹುದಾಗಿತ್ತು ಆದ್ರೆ ಅವ್ರ ದುಡ್ಡು ಯಾವತ್ತಪ್ಪ ಕೊಟ್ಟಿರೋದು ನಾವು ಸೆಪ್ಟೆಂಬರ್ 2015 ಅಲ್ಲಿ ಹೌದಾ ಅದು ಎಷ್ಟು 80,000 ರುಪೀಸ್ ಕರೆಕ್ಟಾ ಅಲ್ಲಿಗೆ ಮಾರ್ಚ್ ಆದ್ಮೇಲೆ ಎಲ್ಲಿಂದ ಬರುತ್ತೆ ಏಪ್ರಿಲ್ ಇಂದ ಬರುತ್ತೆ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್
ಅಂದ್ರೆ ಎಷ್ಟು ತಿಂಗಳು ಒಟ್ಟು ಆರು ತಿಂಗಳದು ಬಡ್ಡಿನೂ ಸೇರಿಸಿ ಕೊಡಬೇಕು. ಯಾಕೆ ಅಂದ್ರೆ ಡಿಬೆಂಚರ್ಸ್ ಏನೇ ಆಯ್ತಾರೆ ನೀನ್ ಯಾವಾಗಾದ್ರೂ ಕೊಡೋ ಕೊಡೋ ಡೇಟ್ ವರ್ಗೂ ಓಕೆನಾ, ನನ್ನ ಪ್ರಿನ್ಸಿಪಲ್ ಅಮೌಂಟ್ ಸೆಟ್ಲ್ ಮಾಡೋ ಡೇಟ್ ವರ್ಗೂ ಇಂಟ್ರೆಸ್ಟ್ ಕೊಡು ಅಂತ ಹೇಳ್ತಾನೆ. ಹಾಗಾದ್ರೆ ಫಸ್ಟ್ ನಾವು ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಟ್ರೆಸ್ಟ್ 80,000 ರುಪೀಸ್ ಟೋಟಲ್ ತಗೊಂಡಿರೋದು, ಅವ್ರು ಎಷ್ಟ್ ಪರ್ಸೆಂಟ್ ಕೊಡ್ತೀವಿ ಅಂತ ಒಪ್ಕೊಂಡಿದೀವಿ 6%, ಕರೆಕ್ಟಾ? ಸಿಕ್ಸ್ ಮಂತ್ಸ್ ಗೆ ಎಷ್ಟಾಗುತ್ತ ಹೇಳಿ, 8,048,2,400 ಕರೆಕ್ಟಾ? 2,400 ಅಲ್ಲಿಗೆ ಬಡ್ಡಿ ಇಷ್ಟು ಕಟ್ಟಬೇಕು, ಪ್ಲಸ್ 80,000 ರುಪೀಸ್ ಡಿಬೆಂಚರ್ ಅಮೌಂಟ್ ಕೊಡ್ಬೇಕು. ಕೊಡ್ಬೇಕಾ ಬೇಡವಾ? ಕೊಡ್ಬೇಕು, ಕೊಡ್ಲೇಬೇಕು, ಕರೆಕ್ಟಾ? ದುಡ್ಡು ಇದೆಯಾ ನಮ್ಮ ಹತ್ರ? ಹೋಗ್ಲಿ, ದುಡ್ಡು ಸಫಿಷಿಯಂಟ್ ಆಗಿದೆಯಾ ನೋಡಿ, 1,45,000 ಅಲ್ಲಿ ಆರಾಮಾಗಿ ಇದಕ್ಕೆ ಕೊಡಬಹುದು. ಅಲ್ಲಿಗೆ ಡಿಬೆಂಚರ್ಸ್ ಅಕೌಂಟ್ ಸೆಟಲ್ ಮಾಡಿದ್ವಿ. ಪ್ರಾಬ್ಲಮ್ ಅಲ್ಲಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತ ಹೇಳ್ತಿದ್ದಾರಪ್ಪ, 8,000 ರುಪೀಸ್ ಇದೆ ಅಂತ ಹೇಳ್ತಿದ್ದಾರೆ. ಅವ್ರಿಗೂ ಫುಲ್ ಕೊಡಬಹುದು, ಕೊಡಬಹುದಾ ಇಲ್ವಾ? ಕೊಡಬಹುದು. ಹಾಗಾದ್ರೆ ನಮ್ಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಿದೆ ಅಂತ ಕೊಟ್ಟಿಲ್ಲ ಕ್ವಶನ್ ಅಲ್ಲಿ. ಅದಕ್ಕೆ ನಾವೇನ್ ಮಾಡೋಣ, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಇದರಲ್ಲಿ ಟೋಟಲ್ ಕ್ರೆಡಿಟರ್ಸ್ ಎಷ್ಟಪ್ಪ ಇದ್ದಾರೆ? ಟೋಟಲ್ ಕ್ರೆಡಿಟರ್ಸ್ 75,660 ರುಪೀಸ್. ಇದರಲ್ಲಿ ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಎಷ್ಟಿದಾರಪ್ಪ? 8,000 ಮೈನಸ್ ಮಾಡಿದ್ರೆ ಇನ್ನ 67 ಅಲ್ವಾ, 67,660 ರುಪೀಸ್ ಕೊಡಬೇಕು ಅವ್ರಿಗೆ, ಕರೆಕ್ಟಾ? ಅಷ್ಟು ದುಡ್ಡು ನಮ್ಮ ಹತ್ರ ಇದೆಯಾ? ಅದೇ ಮೇನ್ ಕ್ವಶನ್. ಇಲ್ಲ. ಹಾಗಾದ್ರೆ ಎಷ್ಟಿದೆ? 1, 2, 3, 4, 5 ಈ 5 ಐಟಮ್ ನ ಟೋಟಲ್ ಮಾಡಿ. ನಮ್ಮ ಹತ್ರ ಟೋಟಲ್ ಕ್ಯಾಶ್ ಇರೋದು 1,45,000. ಅಷ್ಟು ಟೋಟಲ್ ಮಾಡಿ ಎಷ್ಟು ಬರುತ್ತೆ? 10, 4, 4, 7, 16, 1, 9, 11, 16, 1, 9, 1, 9, 16, 1, 9, 8,640 ರುಪೀಸ್ ಇದೆ, ಕರೆಕ್ಟಾ? 98,640 ರುಪೀಸ್ ಪೇಮೆಂಟ್ ಮಾಡಿದೀವಿ. 96,640 ರುಪೀಸ್ ಪೇಮೆಂಟ್ ಮಾಡಿದೀವಿ. ಹಾಗಾದ್ರೆ ಇನ್ನೆಷ್ಟು ದುಡ್ಡು ಇರುತ್ತೆ ನಮ್ಮ ಹತ್ರ? 48,460. ಇಷ್ಟೇ ದುಡ್ಡು ಇರೋದು. ಆದ್ರೆ ನಾವ್ ಎಷ್ಟು ಕೊಡ್ಬೇಕು? ಆಗುತ್ತೆ ಕೊಡಕ್ಕೆ? ಆಗೋದಿಲ್ಲ. ಈ ಅಮೌಂಟ್ ಅಲ್ಲಿ ನಾವು 2% ಕಮಿಷನ್ ಕೊಡಬೇಕು, 100% ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಡ್ಬೇಕು. ಹಾಗಾದ್ರೆ ಕೊಡ್ಬೇಕಾಗಿರೋದು ಇಷ್ಟು, ಇರೋ ಅಮೌಂಟ್ ಇಷ್ಟು. ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡ್ತೀವಿ, 48,640 × 2/102 ಇದಲ್ವಾ? ಇಂಥದ್ ಮಾತ್ರ ಚೆನ್ನಾಗಿ ನೋಡ್ತಾರೆ, 950 ಹಾಕ್ಬಿಡ್ತೀವಿ ಓಕೆನಾ. ಈಗ 950 ಹೋದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಎಷ್ಟು ಬರುತ್ತೆ ಅಂದ್ರೆ 1,547,510 ಕರೆಕ್ಟಾ? ಎಸ್. ಈಗ ನಾವು 47,510 ಡಿವೈಡೆಡ್ ಬೈ ಟೋಟಲ್ ಅವ್ನಿಗೆ ಎಷ್ಟು ಕೊಡ್ಬೇಕು? 67,660 ಅಲ್ಲಿಗೆ 1 ರೂಪಾಯಿ ಸಾಲ ಕಟ್ಟೋನ್ಗೆ ಬರೀ 70 ಪೈಸೆ ಕೊಡ್ತಾ ಇದೀವಿ ಅಷ್ಟೇ, ಯಾಕೆಂದ್ರೆ ದುಡ್ಡಿಲ್ಲ. ಇದರ್ಥ ಆಯ್ತು ನೀಟಾಗೆ? 5 ಮಾರ್ಕ್ಸ್ ಗ್ಯಾರಂಟಿ ಓಕೆ, ಬರ್ದಿಟ್ಕೊಂಡ್ಬಿಡಿ.